ಅಭಿವೃದ್ಧಿಗಿಂತ ಲವ್ ಜಿಹಾದ್ ಹೋರಾಟ ಮುಖ್ಯ ಎಂಬ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಳಿನ್ ಕುಮಾರ್ ಕಟೀಲ್ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಬಿಜೆಪಿ ಅಜೆಂಡಾ ಅಂದ್ರೇನೆ ಅದು ಭಾವನೆ, ಬರೀ ಭಾವನೆ ಅದು, ಬದುಕಲ್ಲ ಅದು. ಕಾಂಗ್ರೆಸ್ ಅಜೆಂಡಾ ಬದುಕು ಕಟ್ಕೊಡೋದು, ಕಾಂಗ್ರೆಸ್ನ ಅಜೆಂಡಾ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ವಿರುದ್ಧವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬೆಲೆ ಏರಿಕೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ, ಅವ್ರಿಗೆ ನಾವು ಧ್ವನಿ ಕೊಡಬೇಕು. ಬಿಜೆಪಿಗರು ಕೇವಲ ಹಿಂದುತ್ವ, ಲವ್ ಜಿಹಾದು ಇಂಥದ್ದನ್ನೇ ಅಜೆಂಡಾ ಮಾಡ್ಕೊಂಡಿದ್ದು ಬಿಟ್ಟಿದ್ದಾರೆ. ಇವರು ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅಜೆಂಡಾ ಭಾವನೆ ಬದುಕಲ್ಲ. ಇವತ್ತು ನಳಿನ್ ಕುಮಾರ್ ಅವರು ಅವರ ಅಜೆಂಡಾ ಹೇಳ್ತಾ ಇದ್ದಾರೆ. ಅವರ ಅಜೆಂಡಾ ಭಾವನೆ, ಮನ್ಸು ಕೆಡಿಸೋದು. ಇದ್ರ ವಿರುದ್ಧವಾಗೇನೆ ಇಂಥ ಒಂದು ಅಧ್ಯಕ್ಷಗಳು, ಇಂಥ ಪಕ್ಷದ ಮುಖಂಡಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿನೇ. ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಈಗಾಗಲೇ ಯಾತ್ರೆ ಮಾಡಿ ಎಲ್ಲ ಹೃದಯಗಳನ್ನ ಜೋಡಿಸ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ನಳಿನ್ ಕುಮಾರ್ ಮತ್ತು ಬಿಜೆಪಿಯವರ ಏನು ಒಂದು ಹೇಳಿಕೆ ಇದೆ, ಇದನ್ನ ಇಡೀ ದೇಶ ಖಂಡಿಸ್ತದೆ. ನಾನು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ಅವನ್ನ ಖಂಡಿಸ್ತೇನೆ. ನಾವು ಎಲ್ಲರಿಗೂ ಕೂಡ ಬದುಕನ್ನ ಕಟ್ಟಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದೇ ಬಿಜೆಪಿಗೂ ನಮಗೂ ಇರುವಂತ ಒಂದು ವ್ಯತ್ಯಾಸ. ಬಿಜೆಪಿಯವರ ಬೆಲೆ ಏರಿಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ, ಅಂಥವ್ರಿಗೆ ನ್ಯಾಯ ಕೊಡಬೇಕು ನಾವು. ಬಿಜೆಪಿಗರು ಕೇವಲ ಹಿಂದುತ್ವ, ಲವ್ ಜಿಹಾದು ಇಂಥದನ್ನೇ ಅಜೆಂಡಾ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅವ್ರಿಗೇನು ಹೇಳೋಣ ನಾವು ಅಂತ ಹೇಳಿ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬರೀ ಲವ್ ಜಿಹಾದು, ಹಿಂದೂ ಮುಸ್ಲಿಮು ಇದರಲ್ಲೇ ಪ್ರಪಂಚನ, ದೇಶನ, ರಾಜ್ಯವನ್ನು ಮುಳುಗಿಸ್ಬಿಟ್ರೆ ಹೇಗೆ, ಅಭಿವೃದ್ಧಿ ಹೇಗಾಗುತ್ತೆ? ಬಿಜೆಪಿಯವರು ಅಂತ ಹೇಳಿದ್ರೆ ಬರೀ ಭಾವನೆ ಅಷ್ಟೇ, ಅದು ಬದುಕಲ್ಲ, ಅದು ಕೈ ಕೈ ಇದೆಯಲ್ಲ, ನಾವು ಹಾಗಲ್ಲ, ನಾವು ಜನರ ಬದುಕಿನ ಕಡೆ ಗಮನ ಕೊಡ್ತೀವಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಖಂಡಿಸ್ತೇನೆ, ನಾವು ಎಲ್ಲರಿಗೂ ಕೂಡ ಬದುಕನ್ನ ಕಟ್ಟಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದೇ ಬಿಜೆಪಿಗೂ ನಮಗೂ ಇರುವಂತ ಒಂದು ವ್ಯತ್ಯಾಸ.